ಯಾವುದೋ ಒಂದು ಸಿನಿಮಾ ನಮ್ಮನ್ನು ಅದೆಷ್ಟು ಕಾಡುತ್ತೆ ಅಂದರೆ, ಯಾವುದೋ ಒಂದು ಸನ್ನಿವೇಶ ನಮ್ಮನ್ನು ಅದೆಷ್ಟು ಭಾವ ಪರವಶರನ್ನಾಗಿ ಮಾಡುತ್ತೆ ಅಂದರೆ, ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಯಾವುದೇ ರೀತಿಯ ಭಾವನೆಗಳನ್ನು ಹೊಂದಿದ್ದರೂ ಅಥವಾ ಸಮಯದ ಹೊಂದಾಣಿಕೆ ಇಲ್ಲದೆ ಆ ವ್ಯಕ್ತಿಯ ಜೊತೆಗೂಡಿ ಮತ್ತು ಹಲವು ಕಾಲ ನಾವು ಆನಂದದಿಂದ ಇರೋದು ಸಾಧ್ಯವೇ ಇಲ್ಲ ಅಂದಾಗಲೂ ಯಾವುದೋ ಒಂದು ಸಮಯದಲ್ಲಿ ಅಂತಹ ಎಲ್ಲ ಘಟನೆಗಳು ನೆನಪಾಗಿ, ಹೌದು ನಾನು ಹಾಗೆ ಮಾಡಬೇಕಿತ್ತು, ಯಾಕೆ ಮಾಡಲಿಲ್ಲ, ಈ ರೀತಿಯ ಭಾವನೆಗಳನ್ನು ನಮ್ಮೊಳಗಿನಿಂದ ಸ್ಫುರಿಸುವಂತೆ ಮಾಡುತ್ತದೆ ಕೆಲವೊಂದು ಸನ್ನಿವೇಶಗಳು ಮತ್ತು ಕೆಲವೊಂದು ಸಿನಿಮಾಗಳು. ಈ ಬಗ್ಗೆ ನಾವು ಯಾಕೆ ಹೇಳಬೇಕು ಅಂದರೆ, ಈ ಒಂದು ವಿಚಾರ ಮಾತನಾಡಬೇಕಾದರೆ ನಮಗೆ ಪ್ರಮುಖವಾಗಿ ನೆನಪಾಗುವವರೇ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾಗಳಂದರೆ ಜನರಿಗೆ ನಾವು ಹೆಚ್ಚೇನೂ ಹೇಳಬೇಕಿಲ್ಲ. ಪುಟ್ಟಣ್ಣ ಕಣಗಾಲ್ ಸಿನಿಮಾಗೋಸ್ಕರನೇ ಇದ್ದವರು. ಸಿನಿಮಾದಲ್ಲಿ ಹೇಗೆ ನಾವು ಬದುಕನ್ನು ನಡೆಸಬೇಕು ಅನ್ನೋದಕ್ಕಿಂತ ಸಿನಿಮಾವನ್ನು ಹೇಗೆ ಬದುಕನ್ನಾಗಿ ಮಾಡಿಕೊಳ್ಳುವಂತಹ ಸ್ಫೂರ್ತಿಯನ್ನು ನೀಡಬಹುದು ಅನ್ನೋದಕ್ಕೆ ಪುಟ್ಟಣ್ಣ ಕಣಗಾಲ್ ಅವರ ಸಿನಿಮಾಗಳು ನಿದರ್ಶನ. ಇಂತಹ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ನೆಚ್ಚಿನ ಶಿಷ್ಯ ಅಂತ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾ ಇದ್ದದ್ದು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ನಾಗರಹಾವಿನಂತಹ ಸಿನಿಮಾವನ್ನು ಕೊಟ್ಟು ಅವರ ಒಂದು ಚಿತ್ರ ಜೀವನಕ್ಕೆ ಬಹುದೊಡ್ಡ ಅಡಿಗಲನ್ನು ಹಾಕಿಕೊಟ್ಟವರು ಪುಟ್ಟಣ್ಣ ಕಣಗಾಲ್. ಪುಟ್ಟಣ್ಣ ಕಣಗಾಲ್ ಅವರು ನಾಗರಹಾವಿನ ನಂತರ ಮತ್ತೊಬ್ಬ ರಾಮಾಚಾರಿಯನ್ನು ಸೃಷ್ಟಿಸುವುದಕ್ಕೆ ಹೋಗಲಿಲ್ಲ ಅನ್ನೋದಕ್ಕಿಂತ ಸಾಧ್ಯವಾಗಲಿಲ್ಲ ಅನ್ನೋದು ಸತ್ಯ. ಯಾಕಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರೊಳಗಿದ್ದಂತಹ ಪ್ರಬುದ್ಧತೆ ಪ್ರೌಢಿಮೆ, ಅವರು ರಾಮಾಚಾರಿ ಪಾತ್ರದೊಳಗೆ ತಮ್ಮ ಒಂದು ಎಲ್ಲ ಪ್ರತಿಭೆಯನ್ನು ತೋರಿಸಿದ್ದಂತಹ ರೀತಿ ಎಲ್ಲವೂ ಕೂಡ ಅನನ್ಯ, ಅಸಾಧಾರಣ, ಯಾರೂ ಕೂಡ ಹೋಲಿಕೆಗೆ ಸಿಗದಂಥವರು. ಆದರೆ ಯಾವುದೋ ಒಂದು ಸಮಯದಲ್ಲಿ ಆ ಒಂದು ಸಿನಿಮಾವಾದ ನಂತರ ಪುಟ್ಟಣ್ಣ ಕಣಗಾಲ್ ಅವರೇ ಹೇಳಿಕೊಳ್ಳೋ ಹಾಗೆ ಅವರಲ್ಲೂ ಬಂದಿರಬಹುದು ಈರ್ಷ್ಯೆ ಅಥವಾ ಅಹಂಕಾರ. ಯಾಕಂದರೆ ಪುಟ್ಟಣ್ಣ ಕಣಗಾಲ್ ಅವರು ಮತ್ತು ವಿಷ್ಣುವರ್ಧನ್ ಅವ್ರಿಗೋಸ್ಕರ ಒಂದು ಸಿನಿಮಾವನ್ನು ಮಾಡಲೇ ಇಲ್ಲ. ನಾಗರಹಾವಿನ ನಂತರ ಕೆಲವು ವರ್ಷಗಳ ಕಾಲ ಬೇರೆ ಬೇರೆ ನಟರ ಸಿನಿಮಾಗಳಲ್ಲಿ ತುಂಬಾ ಕಾರ್ಯವ್ಯಸ್ತರಾಗಿದ್ದಂತಹ ಪುಟ್ಟಣ್ಣ ಕಣಗಾಲ್ ಅವರು ಆನಂತರವಾಗಿ ಪತ್ರಕರ್ತರೊಬ್ಬರು ಒಂದು ಪ್ರಶ್ನೆಯನ್ನು ಕೇಳಿದಾಗ, ನೀವು ಯಾಕೆ ವಿಷ್ಣುವರ್ಧನ್ ಅವರಿಗೆ ಮತ್ತೊಂದು ಸಿನಿಮಾವನ್ನು ಮಾಡಲಿಲ್ಲ ಅಂತ ಕೇಳಿದಾಗ, ಆತ ನನ್ನ ಶಿಷ್ಯ, ಈಗ ತುಂಬಾ ಮಿನುಗ್ತಾ ಇದ್ದಾನೆ, ಹಾಗೆ ಮಿನುಗ್ಲಿ ಬಿಡಿ, ನನಗೂ ಬೇರೆ ಬೇರೆಯದೇ ಅವಕಾಶಗಳಿವೆ ಅನ್ನೋ ಹಾಗೆ ಉತ್ತರವನ್ನು ಕೊಟ್ಟಿದ್ದರು ಪುಟ್ಟಣ್ಣ ಕಣಗಾಲ್. ಆದರೆ ಈ ನಡುವಲ್ಲಿ ಚಿಕ್ಕವೀರ ರಾಜೇಂದ್ರ ಸೇರಿದಂತೆ ಹಲವು ಸಿನಿಮಾಗಳ ನಿರ್ದೇಶನವನ್ನು ಡಾಕ್ಟರ್ ವಿಷ್ಣುವರ್ಧನ್ ಅವರನ್ನು ಹಾಕಿಕೊಂಡು ಮಾಡಬೇಕು ಅನ್ನೋದು ಪುಟ್ಟಣ್ಣ ಕಣಗಾಲ್ ಅವರ ಆಸೆಯಾಗಿತ್ತು. ಅದನ್ನು ಆಪ್ತರ ಬಳಿಯೂ ಹೇಳಿಕೊಂಡಿದ್ದರು. ಇದೆಲ್ಲದರ ನಡುವೆ ಅವರ ಮನಸ್ಸನ್ನು ತುಂಬ ಕಲಕಿದ್ದು ಅಂದರೆ ಅದು ಬಂಧನ ಸಿನಿಮಾ. ಬಂಧನ ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು ಯಾಕೆ ಅಷ್ಟೊಂದು ಭಾವಪರವಶರಾದರು ಅಂದರೆ, ಇಡೀ ಸಿನಿಮಾ ಎಂಥವರನ್ನೂ ಕೂಡ ತುಂಬಾ ಹೃದಯ ಸ್ಪರ್ಶಿಯಾಗಿ ತನ್ನತ್ತ ಸೆಳೆದುಕೊಳ್ಳುವಂತಹ ಚುಂಬಕ ಶಕ್ತಿಯನ್ನು ಹೊಂದಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರಂಥವರೇ ಬಂಧನ ಸಿನಿಮಾವನ್ನು ನೋಡಿ ವಿಷ್ಣುವರ್ಧನ್ ಅವರಂತೆ ಆ ಒಂದು ಪಾತ್ರವನ್ನು ನನ್ನಿಂದಲೂ ಮಾಡಲು ಸಾಧ್ಯವಾಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಅಂದರೆ, ಸಾಹಸ ಸಿಂಹನ ಅಭಿನಯ ಆ ಒಂದು ಸಿನಿಮಾದಲ್ಲಿ ಯಾವ ಹಂತಕ್ಕಿತ್ತು ಅನ್ನೋದು ನಮಗೆ ಅರ್ಥವಾಗುತ್ತೆ. ಅಷ್ಟೇ ಅಲ್ಲ, ಆ ಕಾದಂಬರಿಯಲ್ಲಿ ಬರುವಂತಹ ಪ್ರತಿ ಸನ್ನಿವೇಶವು ಪ್ರತಿಯೊಬ್ಬ ಓದುಗನನ್ನು ಹಾಗೆ ಸಿನಿಮಾ ನೋಡಿದ ಪ್ರತಿಯೊಬ್ಬ ನೋಡುಗನನ್ನು ಮನ ಕಲಕುವಂತೆ ಮಾಡೋದು ಮಾತ್ರ ಸತ್ಯ. ಇಂಥದ್ದೇ ಒಂದು ಸಂದರ್ಭದಲ್ಲಿ ಬಂಧನ ಸಿನಿಮಾವನ್ನು 1984 ತೆರೆ ಕಂಡಂತಹ ಬಂಧನ ಸಿನಿಮಾವನ್ನು ಪುಟ್ಟಣ್ಣ ಕಣಗಾಲ್ ಅವರು ನೋಡ್ತಾರೆ. ನೋಡಿದವರೇ ಮಂತ್ರ ಮುಗ್ಧರಾಗ್ತಾರೆ. ಅಯ್ಯೋ, ನಾನೆಂಥ ತಪ್ಪು ಮಾಡಿಬಿಟ್ಟೆ, ನನ್ನ ಪ್ರಿಯ ಶಿಷ್ಯ ವಿಷ್ಣುವರ್ಧನ್, ವಿಷ್ಣುವರ್ಧನ್ರನ್ನ ನಾನು ಮತ್ತೆ ಯಾವ ಸಿನಿಮಾದಲ್ಲೂ ಹಾಕಿಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ವಲ್ಲ, ಇಂತಹ ನಟ ಇಂತಹ ಪ್ರತಿಭೆ ನನ್ನ ಗರಡಿಯಲ್ಲೇ ಬೆಳೆದು ಬಂದರೂ ಆತನೊಳಗಿನ ಈ ಒಂದು ಆಪ್ತತೆ ಮತ್ತು ಈ ಒಂದು ಹೃದಯ ಸ್ಪರ್ಶೀತನವನ್ನು ಮತ್ತು ಇಂಥದ್ದೊಂದು ಕಲಾ ಪ್ರೌಢಿಮೆಯನ್ನು ನಾನೇ ಗುರುತಿಸದೇ ಹೋದನೆ. ನಿಜಕ್ಕೂ ವಿಷ್ಣುವರ್ಧನ್ಗೆ ನಾನು ಮತ್ತೊಂದು ಸಿನಿಮಾ ಮಾಡಲೇಬೇಕಿತ್ತು, ಸಮಯವಾದರೂ ಪರವಾಗಿಲ್ಲ, ಈಗಲಾದರೂ ನಾನು ಮಾಡೇ ಮಾಡ್ತೀನಿ ಅಂತ ತಮ್ಮ ಆಪ್ತರ ಬಳಿ ಹಲವು ಬಾರಿ ಹೇಳಿಕೊಂಡಿದ್ದಿದೆ. ಬಂಧನ ಸಿನಿಮಾವನ್ನು ಮತ್ತೆ ಮತ್ತೆ ನೋಡಿದ್ದಿದೆ. ಬಂಧನ ಸಿನಿಮಾವನ್ನು ನೋಡಿ ವಿಷ್ಣುವರ್ಧನ್ ಅವರನ್ನು ಕೂಡ ಹೊಗಳಿದ್ದಿದೆ. ಅದೇ ರೀತಿಯಾಗಿ ಸಿನಿಮಾ ನಿರ್ದೇಶನ ಮಾಡಿದಂತಹ ರಾಜೇಂದ್ರ ಸಿಂಗ್ ಬಾಬು ಅವರನ್ನು ಕೂಡ ಹೊಗಳಿದ್ದಿದೆ. ಕೊನೆಯಲ್ಲಿ ಬಂಧನ ಸಿನಿಮಾದಂತೆ ನಾನು ಕೂಡ ಮತ್ತೊಂದು ಸಿನಿಮಾವನ್ನು ನೀಡಿ ವಿಷ್ಣುವರ್ಧನ್ ಅವರೊಳಗಿರುವಂತಹ ಮತ್ತೊಬ್ಬ
ಮತ್ತೊಂದು ಪ್ರತಿಭೆಯನ್ನು ಖಂಡಿತವಾಗಿಯೂ ನಾನು ಹೊರತೆಗಿತೀನಿ. ಮತ್ತೆ ನಾಗರಹಾವಿನ ವಿಷ್ಣುವರ್ಧನ್ ಅವರನ್ನು ಈ ಒಂದು ಸಿನಿಮಾ ಜಗತ್ತಿಗೆ ತೋರಿಸಿಕೊಡ್ತೀನಿ ಅಂತ ಹೊರಟಂತಹ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ಕೊನೆಯ ದಿನಗಳನ್ನು ತುಂಬ ಕಷ್ಟಕರವಾಗಿ ಕಳೆಯಬೇಕಾಗಿ ಬಂತು. ಕೇವಲ ಒಂದೇ ವರ್ಷದಲ್ಲಿ, ಅಂದರೆ ಬಂಧನ ಸಿನಿಮಾ ಬಂದದ್ದು 84, ಪುಟ್ಟಣ್ಣ ಕಣಗಾಲ್ ಅವರು ನಮ್ಮಿಂದ ದೂರವಾಗಿದ್ದು 85, ಒಂದೇ ವರ್ಷದ ಅವಧಿಯಲ್ಲಿ ಅವರು ಅಂದುಕೊಂಡಂತಹ ಯಾವ ಕನಸುಗಳು ಸಾಕಾರಗೊಳ್ಳಲಿಲ್ಲ. ವಿಷ್ಣುವರ್ಧನ್ ಅವರೊಂದಿಗೆ ಮತ್ತೊಂದು ಸಿನಿಮಾ ಮಾಡಬೇಕೆನ್ನುವ ಅವರ ಬಹುದೊಡ್ಡ ಆಸೆ ಮತ್ತು ಕನಸು ಕಮರಿ ಹೋಗಿದ್ದು ಮಾತ್ರ ವಿಪರ್ಯಾಸ. ಅದಕ್ಕೆ ಹೇಳೋದು ಬಂಧನ ಆಲ್ ಟೈಮ್ ಹಿಟ್. ಅದೇ ರೀತಿಯಾಗಿ ಸಿನಿಮಾ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ, ಸಿನಿಮಾ ಅಂದರೆ ವಿಷ್ಣುವರ್ಧನ್ ಅವರ ಚಿತ್ರ ಜೀವನದಲ್ಲಿ ಅದು ಯಾವ ರೀತಿಯಲ್ಲಿ ಮೋಡಿ ಮಾಡಬೇಕು ಅನ್ನೋದಕ್ಕೆ ಬಂಧನ ಅತ್ಯುತ್ತಮ ಉದಾಹರಣೆ ಅಂದರೆ ಅತಿಶಯೋಕ್ತಿಯಲ್ಲ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದೆ, ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಮ್ಮ ಮತ್ತೊಂದು ವಾಹಿನಿ ಲಿಟಲ್ ಕಿಡ್ಸ್ ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.